ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಡಿಫ್ರೆಂಟಾಗಿರೋಂಥ ಸಾಂಬಾರ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಶೀತ, ಕೆಮ್ಮು, ನೆಗಡಿ, ಕಫ ಈ ಥರ ಇದ್ದಾಗ ಈ ಸಾಂಬಾರ್ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ನಾನಿಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಸಿಟ್ಕೊಂಡ್ಬಿಡ್ತಿದ್ದೀನಿ. ಅಲ್ಲಿ ತನಕ ರುಬ್ಕೊಳ್ಳೋಕ್ಕೆ ರೆಡಿ ಮಾಡೋಣ. ನಾನಿಲ್ಲಿ ರುಬ್ಕೊಳ್ಳೋಕ್ಕೆ 1 ಅಂದರೆ 2 ಟೇಬಲ್ ಸ್ಪೂನಷ್ಟು ಉರ್ಗಡಲೆ ತೊಗೊಂಡಿದ್ದೀನಿ. ಇದನ್ನು ಡ್ರೈ ಪೇಸ್ಟ್ ಮಾಡ್ಕೋತೀನಿ ಫಸ್ಟು. ಇದು ಡ್ರೈ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಟೇಸ್ಟ್ಗೆ ಅಂತ ಒಂದು 1/2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ 1-3 ಎಲೆಯಷ್ಟು ಕರಿಬೇವು, 1-1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 1 ಪಿಂಚ್ ಅಷ್ಟು ಅರಿಶಿನದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1-2 ಮೆಣಸು ಆ್ಯಡ್ ಮಾಡಿಕೊಂಡು 1.5 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನಿಗೆ 1-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ 1-3 ಬೆಳ್ಳುಳ್ಳಿ ಬೆಳೆ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಾಗ 1/2 ರಿಮೈನಿಂಗ್ ಇರುವಂಥ 1/2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಶೀತ ಆಗುತ್ತೆ ಅನ್ನೋದಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇದು ಸ್ವಲ್ಪ ಫ್ರೈ ಆದಮೇಲೆ 1-4 ಅಥವಾ 5 ಎಲೆಯಷ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಈ ಸಾಂಬಾರ್ ವಿತಿನ್ 10 ಮಿನಿಟ್ಸ್ ಒಳಗಡೆ ರೆಡಿ ಆಗಿಬಿಡುತ್ತೆ. ಸೊ ಕೆಮ್ಮು, ನೆಗಡಿ ಏನೇ ಇದ್ದರೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು, ಆದಷ್ಟು ರಿಲೀಫ್ ಕೊಡುತ್ತೆ. ಇದ್ರ ಜೊತೆಗೆ ಬೇಳೆ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಕಾಯಿ ಆಗಿರ್ಬೋದು, ಯಾವುದೂ ಇಲ್ಲದೇ ಇರೋ ಟೈಮಲ್ಲಿ ಈ ಸಾಂಬಾರನ್ನ ಪ್ರಿಪೇರ್ ಕೂಡ ಮಾಡ್ಕೋಬೋದು. ಇದು ಶೀತ ಕೆಮ್ಮು ಅಂತ ಅಲ್ಲ, ನಾರ್ಮಲ್ ಪೀಪಲ್ಸ್ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೊಂದು 2-3 ನಿಮಿಷ ಆಗಿದೆ, ಹಾಗಾಗಿ ರುಬ್ಕೊಂಡಿರೋಂಥ ಮಸಾಲೆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಇದು ಆದಮೇಲೆ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಕರೆಸ್ಪಾಂಡಿಗಾಗಿ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹುಳಿನ ಹುಳಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೋತೀನಿ. ನೀವು ಟೇಸ್ಟ್ನ ನೋಡಿಕೊಂಡು ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ಹುಳಿನ ಆ್ಯಡ್ ಮಾಡ್ಕೊಬೋದು. ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ತುಂಬ ಅಂದರೆ ತುಂಬಾ ಟೇಸ್ಟಾಗೂ ಇರುತ್ತೆ. ಸ್ಪೈಸಿಗಳನ್ನೆಲ್ಲ ಆ್ಯಡ್ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗೂ ಇರುತ್ತೆ. ಸೊ ಈಗ ಲಾಸ್ಟಲ್ಲಿ 1 ಟೇಬಲ್ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ಬೇಕು ಅಂದರೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಸೊ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒಂದು 5 ನಿಮಿಷ ಕಾಲ ಕುದಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಇಷ್ಟೇ, ತುಂಬಾ ಈಸಿ, ತುಂಬಾ ಟೇಸ್ಟಾಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.